ಇವತ್ತು ಒಗ್ಗರಣೆ ರೈಸನ್ನು ಅನ್ನವನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ಕುಕ್ಕರ್ನ ಇಟ್ಟಿದ್ದೇವೆ, ಅದು ನಾವು 1 ರಿಂದ 1.5 ಕೆಜಿ ಅಕ್ಕಿಯ ಒಗ್ಗರಣೆಯನ್ನು ಮಾಡ್ತಾ ಇದ್ದೇವೆ. ಮೂರರಿಂದ 4 ಚಮಚೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಅದಿದೆ, ಅದಕ್ಕೆ ಲವಂಗ ಮತ್ತೆ ಅಡುಗೆ ಎಲೆ, 5-6 ಲವಂಗ, ಸಾಸಿವೆ, ಮೂರರಿಂದ 4 ಉಳ್ಳಾಗಡ್ಡೆಯನ್ನು ಉದ್ದವಾಗಿ ಹೆಚ್ಕೊಂಡಿದ್ದೀನಿ. ಅವ್ರಿಗೆ ನಾವು ಬೇಯಿಸ್ಕೊಳ್ಳೋಣ, ಉಳ್ಳಾಗಡ್ಡೆ ಬ್ರೌನ್ ಆಗಬೇಕು. ಈಗ ಇದು ಬ್ರೌನ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ. ನೋಡಿ ಚೆನ್ನಾಗಿ ಬ್ರೌನ್ ಆಗಿದೆ. ಇದು ಅದ್ರಕ್ ಕೊತ್ತಂಬರಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಟ್ಕೊಂಡಿದ್ದೇನೆ. ಈಗ ಅದನ್ನು ಆಡ್ ಮಾಡೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಕೆಳಗಡೆ ಹೊತ್ಕೊಳ್ಳುತ್ತೆ. ಇದು ಗರಂ ಮಸಾಲಾನ ಹಾಕ್ಕೊಳ್ಳೋಣ. ನಮ್ಮ ಅಕ್ಕಿ 1.5 ಕೆಜಿ ಇರೋದ್ರಿಂದ ಸ್ವಲ್ಪ ಜಾಸ್ತಿಯ ಪ್ರಮಾಣದಲ್ಲಿ ಹಾಕ್ಕೊತ ಇದ್ದೇನೆ, ಅಂದರೆ ಮಸಾಲ ಇದ್ರೆ ಟೇಸ್ಟ್ ಆಗುತ್ತೆ ಅನ್ನ. ನೋಡಿ ಅದು ಕೆಳಗಡೆ ಹತ್ಕೊತ ಇದೆ. ಈ ಗ್ಯಾಸ್ ಫ್ಲೇಮನ್ನು ಸಣ್ಣದಾಗಿಡೋಣ. ಅಕ್ಕಿಯನ್ನು ಈಗ ಚೆನ್ನಾಗಿ 2-3 ನೀರಿನಿಂದ ತೊಳೆದ್ಕೊಡೋಣ. ಎಲ್ಲ ಏನಾದರೂ ಇದ್ರೆ ಮೇಲ್ಗಡೆ ಬಂದ್ಬಿಡುತ್ತೆ, ಅದು ಹೋಗುತ್ತೆ. ಹಾಕೋಣ ಮಸಾಲೆ ಒಳಗೆ ಅಕ್ಕಿ ತೊಳೆದು ಹಾಕಿದರೆ ಚೆನ್ನಾಗಿ ಮಸಾಲೆ ಅಕ್ಕಿಗೆ ಹತ್ಕೊಡುತ್ತೆ. ಮಾಡಿದ್ದೀನಿ, ಈಗ ಇದಕ್ಕೆ ನೀರನ್ನು ಹಾಕೊಳ್ಳೋಣ. 2 ಚರ್ಗೆ ನೀರನ್ನು ಹಾಕೊಳ್ಳೋಣ. ರುಚಿಯ ತಕ್ಕಷ್ಟು ಉಪ್ಪು, ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ನೀವು ಸ್ವಲ್ಪ ನೀರನ್ನು ನೋಡಿ ಟೇಸ್ಟ್ ಮಾಡಿದ್ರೆ ಉಪ್ಪು ಕರೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಈಗ ಕುಕ್ಕರ್ ಢಕ್ಕನನ್ನು ಹಾಕ್ಕೊಳ್ಳೋಣ. 2-3 ಸೀಟಿ ಆದ ನಂತರ ಓಪನ್ ಮಾಡಿ ನೋಡಿದ್ರೆ ಒಗ್ಗರಣೆಯನ್ನ ರೆಡಿಯಾಗಿರುತ್ತೆ. ಸಿಟ್ಟಿ ತಗೊಳ್ಳೋಣ. 3 ಇದೆ ಆಗಿದೆ. ಈಗ ಇದರ ಎಲ್ಲ ಹವಾವನ್ನು ತೆಗೆದು ಓಪನ್ ಮಾಡೋಣ. ಇದು ಕುಕ್ಕರ್ ಎಲ್ಲ ಮಸಾಲೆ ಒಂದ್ ಕಡೆ ಬಂದ್ ಕುಂತಿದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆ ಒಂದ ಕಡೆ ಬಂದು ಕುಂತಿದೆ. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅನ್ನ ಒಡೆಯುತ್ತೆ. ಚ
ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದು ಟೇಸ್ಟ್ ಮಾಡ್ಬೋದು. ಇಂತಹ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ MHMB24 ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.